ನಮಸ್ಕಾರ ವೀಕ್ಷಕರೇ, ಹೋಳಿ ಹಬ್ಬ ಬಂದಿದ್ದರಿಂದ ಒಬ್ಬಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಒಬ್ಬಟ್ಟು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು. ನೋಡಿ, ಕಡಲೆಬೇಳೆ ಅಷ್ಟೇ ಸರಿಸಮನಾಗಿ ಬೆಲ್ಲ, ಗೋಧಿ ಹಿಟ್ಟು, 4 ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ 1 ಕಪ್ ಚಿರೋಟಿ ರವ, ಇದೇ ಅಳತೆ ಎಣ್ಣೆ. ಈಗ ಬೇಳೆನ ನೆನೆಸ್ಕೊಂಡ್ಬಿಟ್ಟು ಬೇಯಕ್ಕಿಟ್ಬಿಡೋಣ. ಒಂದು 15 ನಿಮಿಷ ಬೇಳೆ ನೆನೆಸಿದ್ರೂ ಸಾಕು, ಬೇಳೆನ ಬೇಯಕ್ಕಿಟ್ಕೊಂಡ್ಬಿಡೋಣ. ಬೇಳೆ ಬೇಯಬೇಕಾದ್ರೆ ಒಬ್ಬಟ್ಟು ಹಿಟ್ಟನ್ನು ಕಲಸಿಟ್ಕೊಂಡ್ಬಿಟ್ರೆ ಒಳ್ಳೆಯದು. ಒಂದು ಸ್ವಲ್ಪ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿರುತ್ತೆ. ಬೇಳೆ ನೋಡಿ, ಈ ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆದುವಾಗಿಯೂ ಇರೋದು ಬೇಡ. ನೋಡಿ, ಈ ಹದಕ್ಕೆ ಬೇಯಿಸ್ಕೊಂಡು ಈ ನೀರನ್ನು ಸಾರಿನಲ್ಲಿ ಒಬ್ಬಟ್ಟು ಸಾರು ಮಾಡೋದಕ್ಕೆ ಕಟ್ಟನ್ನೆಲ್ಲ ತೆಗೆದಿಟ್ಕೊಂಡ್ಬಿಡಿ. ಬೇಳೆಯಲ್ಲಿ ಒಂಚೂರು ನೀರಿರ್ದಂಗೆ ಎಲ್ಲ ನೀರನ್ನು ತೆಗೆದಿಟ್ಕೊಂಡ್ಬಿಟ್ಟು ಬೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಕಣಕ ಮತ್ತು ಹೂರ್ಣ ರೆಡಿಯಾಗಿದೆ. ಈ ಥರ ಸಾಫ್ಟಾಗಿ ರುಬ್ಕೊಂಬಿಡಬೇಕು. ನಾನು ಮಿಕ್ಸಿಗೆ ಹಾಕ್ಕೊಳ್ಳಲ್ಲ, ಕಲ್ಲಲ್ಲೇ ರುಬ್ಕೊಳ್ಳೋದು. ಮಿಕ್ಸಿಗೆ ಹಾಕಿದರೆ ತರಿತರಿಯಾಗಿರುತ್ತೆ, ಗ್ರೈಂಡರ್ ಇದ್ದರೆ ನೀವು ಗ್ರೈಂಡ್ರಲ್ಲಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಮಾಡ್ಬೋದು. ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ. ಮಾರನೇ ದಿವಸ ನೀವು ಇಟ್ಟರೂ ಕೂಡ ಅಂಚು ಗಟ್ಟಿಯಾಗಲ್ಲ, ಚೆನ್ನಾಗಿ ಮೃದುವಾಗಿರ್ತದೆ. ಒಂದು ಸಲ ಈ ಥರ ಮಾಡಿ ನೋಡಿ. ನೋಡಿ, ಈ ಥರ ನೋಡಿ, ಗೋಧಿ ಹಿಟ್ಟಲ್ಲೇ ಮಾಡಿರೋದು. ನೋಡಿ, ಎಷ್ಟು ನಾರಾಗಿದೆ, ಮೈದಾ ಹಿಟ್ಟು ಥರನೇ ಅನಿಸುತ್ತೆ. ಕಣಕ ಮತ್ತು ಹೂರ್ಣ ಎರಡು ಸಮನಾಗಿ ತಗೋದಾದರೆ ತಗೋಬಹುದು, ಇಲ್ಲ ಕಣಕ ಸ್ವಲ್ಪ ಹಿಂದಾಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ರೂಢಿ ಇಲ್ಲ, ಇನ್ನೂ ಹೊಸದಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ಕಣಕ ಸ್ವಲ್ಪ ಮುಂದಾಗೆ ಇಟ್ಕೊಳ್ಳಿ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡು ಬೇಗ ಬೇಗ ಮಾಡ್ಬೋದು ಆವಾಗ. ನೋಡಿ, ಎಕ್ಸ್ಟ್ರಾ ಏನಾದರೂ ಕಣಕ ಜಾಸ್ತಿ ಅನಿಸಿದರೆ ಅದನ್ನು ತೆಗೆದುಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನಮ್ಮ ಮನೆಯಲ್ಲಿ ಮಾಡೋದು ಹಿಟ್ಟಚ್ಚಿ ಒಬ್ಬಟ್ಟು ಮಾಡೋದು. ನೋಡಿ, ಈ ಥರ ಹಿಟ್ಟಚ್ಚಿಬಿಟ್ಟೇ ಒಬ್ಬಟ್ಟು ಮಾಡೋದು. ಹೀಗೆ ಕೈಯಲ್ಲಿನೇ ತಟ್ಟಕ್ಬೋದು, ಇಲ್ಲದಿದ್ದರೆ ಲಟ್ಟಣಿಗೆಲ್ಲಿ ಲಟ್ಟಿಸ್ಕೊಂಡ್ಬಿಡ್ಬೋದು. ಲಟ್ಟಣಿಗೆಲ್ಲಿ ಲಟ್ಟಿಸ್ಕೊಳ್ಳೋಕ್ಕೆ ರೂಢಿ ಇಲ್ಲ ಅಂದರೆ ನೀವು ಬೇಕಾದರೆ ಕೈಯಲ್ಲೇ ತಟ್ಬೋದು. ನೋಡಿ, ಹೀಗೆ ಎಷ್ಟಗಲ ಬೇಕು ಅಷ್ಟಗಲ, ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಸಲೀಸಾಗಿ ತೆಗೆದು ಹಾಕ್ಬೋದು. ನಾನು ಇನ್ನೊಂದು ಸಲ ಈ ಕಡೆಯಿಂದ ತೋರಿಸ್ತೀನಿ. ಸಲೀಸಾಗಿ ತೆಗೆದು ಹಾಕ್ಕೋಬೋದು, ಕೆಳಗಡೆ ಹಿಟ್ಟಚ್ಚಿರೋದ್ರಿಂದ ಅದು ಅಂಟೋದಿಲ್ಲ, ಸಲೀಸಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಈ ಥರ ಮಾಡ್ಕೋಬೋದು. ಎಣ್ಣೆ ಸ್ವಲ್ಪ ಮೇಲೆ ಜಾಸ್ತಿ ಹಾಕ್ಕೊಳ್ಳೋರು ಇದ್ದಾರೆ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ತುಂಬ ಅಷ್ಟೊಂದು ಜಾಸ್ತಿ ಹಾಕ್ಕೊಂಡಿಲ್ಲ, ಕಡಿಮೆನೇ ಹಾಕ್ಕೊಂಡಿರೋದು. ನೋಡಿ, ಎಷ್ಟು ಮೃದುವಾಗಿ ಚೆನ್ನಾಗಿ ಬರುತ್ತೆ. ನಿಮ್ಮ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ. ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಒಂದು ಒಳ್ಳೆಯದೇನೆಂದರೆ, ನೀವು ಮಾರನೇ ದಿವಸ ಒಬ್ಬಟ್ಟು ಉಳ್ಕೊಂಡ್ರೂ ಕೂಡ ಅಂಚು ಗಟ್ಟಿಯಾಗಲ್ಲ, ನಾರು ಥರ ಅಂಚು ಗಟ್ಟಿಯಾಗ್ಬಿಡಲ್ಲ, ಮೃದುವಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನೀವೆಲ್ಲಾದರೂ ಊರಿಗೆ ಏನಾದರೂ ಹೋಗಬೇಕು, ಒಂದು 2-3 ದಿವಸ ಜರ್ನಿ ಮಾಡಬೇಕಂದ್ರೆ ಈ ಥರ ಹಿಟ್ಟಲ್ಲಿ ಹಚ್ಚಿ ಒಬ್ಬಟ್ಟನ್ನ ಮಾಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಕೆಡೋದು ಇಲ್ಲ. ನೋಡಿ, ಈ ಥರ ರೆಡಿ ಮಾಡ್ಕೊಂಬಿಡಿ. ಕೈಯಿಂದ ತಟ್ಕೊಂಡ್ರೂ ಚೆನ್ನಾಗಿರುತ್ತೆ, ಲಟ್ಸೋಕ್ಕೆ ಕಷ್ಟ ಅಂದರೆ ಕೈಯಿಂದನೇ ತಟ್ಬೋದು. ಹೂರ್ಣನು ಸ್ಮೂತಾಗಿರುತ್ತೆ, ಹಾಗಾಗಿ ಆರಾಮಾಗಿ ಕೈಯಲ್ಲೇ ತಟ್ಕೊಂಡ್ಬಿಡ್ಬೋದು. ಇನ್ನು ಎಣ್ಣೆ ಹಚ್ಚಿನೂ ಎಷ್ಟೊಂದು ಜನ ಮಾಡ್ತಾರೆ. ಎಣ್ಣೆ ಹಚ್ಚಿ ಮಾಡಿದರೂ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಹಚ್ಚಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಹದವಾಗಿ ಬೇಯಿಸ್ಕೊಂಡು ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿನೂ ಮಾಡ್ತಾರೆ, ಅದು ಚೆನ್ನಾಗೇ ಇರುತ್ತೆ. ನೋಡಿ, ಒಬ್ಬಟ್ಟು ಇನ್ನೂ ಎಷ್ಟಾಗಲ್ಲ, ಈ ಹಂಚು ಅಷ್ಟಾಗಲ್ಲ ಕೂಡ ಮಾಡ್ಬೋದು. ನಾನು ಇಷ್ಟು ಸೈಜು ತೋರಿಸಿದ್ದೀನಿ. ನಿಮಗೆ ಹೊಸದಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ನೂ ಚಿಕ್ಕದಾಗಿ ಸ್ವಲ್ಪ ಹೂರ್ಣ ಜಾಸ್ತಿ ಇಟ್ಕೊಂಡು ಕಣಕ ಕಡಿಮೆ ಇಟ್ಕೊಂಡ್ಬಿಟ್ಟು ದಪ್ಪವಾಗಿ ಮಾಡಿ. ಬರ್ತಾ ಬರ್ತಾ ಪ್ರಾಕ್ಟೀಸ್ ಆದರೆ ಎಷ್ಟೇಳು ಬೇಕಾದರೂ ಮಾಡ್ಬೋದು, ಎಷ್ಟಾಗಲ್ಲ ಬೇಕಾದರೂ ಮಾಡ್ಬೋದು. ಹೊಸದಾಗಿ ಮಾಡ್ತಾ ಇದ್ದೀರಾ, ರೂಢಿ ಕಡಿಮೆ ಇದೆ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಹಂಗೆ ಅಗಲಷ್ಟನ್ನೇ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಂಗೆ ಅಗಲ ಇದ್ದರೆ ಬೇಗ ಎತ್ತಿ ಹಾಕ್ಬೋದು. ನೋಡಿ, ಇವಾಗ ಎಣ್ಣೆ ಹಚ್ಚಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೈಯಿಂದನೇ ತಟ್ಕೊಂಡ್ಬಿಡ್ಬೋದು, ಇಲ್ಲದಿದ್ದರೆ ಮೇಲೆ ಈ ಥರದ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಹಾಳೆನ ಇಟ್ಕೊಂಡ್ಬಿಟ್ಟು ಹಾಳೆ ಇಟ್ಕೊಂಡ್ರೆ ನೀವು ಹಿಟ್ಟನ್ನು ಆರಾಮಾಗಿ ಸ್ಮೂತಾಗಿ ತಳ್ಳಿಬಿಡ್ಬೋದು, ಈಸಿಯಾಗಿ ಬರುತ್ತೆ. ಇಲ್ಲ, ಕೈಯಿಂದನೇ ತಟ್ಬೋದು ತೆಳುವಾಗಿ, ಅದು ಕೂಡ ಚೆನ್ನಾಗೇ ಬರುತ್ತೆ. ಇವಾಗ ನಾನು ಸಾರಿಗೆ ಹೆಂಗೆ ರೆಡಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು. ಇದು ಚಕ್ಕೆ, ಲವಂಗ, ಕಾಳುಮೆಣಸು ಸ್ವಲ್ಪ ಸ್ವಲ್ಪ ತಗೊಳ್ಳಿ, ಕಾಯಿ ತುರಿ, ಕರಿಬೇವು ಸೊಪ್ಪು, ಕೊತ್ತಂಬರಿ, ಆಮೇಲೆ ಧನಿಯಾ ಪುಡಿ, ಸಾರಿನ ಪುಡಿ, ಅರಶಿನ ಪುಡಿ, ಇದಿಷ್ಟೆಲ್ಲ ತಗೊಳ್ಳಿ. ಹೆಚ್ಚಾಗಿ ಎಲ್ಲ ಪದಾರ್ಥಗಳು ಮನೆಯಲ್ಲಿರುವಂಥದ್ದೇ ಪದಾರ್ಥಗಳು. ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈಗ ನಾನು ತೋರಿಸಿರೋ ಎಲ್ಲ ಪದಾರ್ಥಗಳನ್ನು ಅದರಲ್ಲಿನ ಚೆನ್ನಾಗಿ ಹುರ್ಕೋಬೇಕು.
ನಿಧಾನ ಸಣ್ಣ ಉರಿಯಲ್ಲೇ ಎಲ್ಲನೂ ಹುರ್ಕೋಬೇಕು. ಫಸ್ಟ್ ಈರುಳ್ಳಿ ಹಾಕ್ಕೊಂಬಿಟ್ಟು ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಒಂದೊಂದಾಗಿ ಎಲ್ಲನ್ನು ಹಾಕ್ಕೊಂಡು ಮಂದ ಉರಿಯಲ್ಲಿ ಹುರ್ಕೋಬೇಕು. ನೋಡಿ, ಈ ಥರ ಹೊಂಬಣ್ಣ ಬರೋ ಹಾಗೆ ಹುರ್ಕೋಬೇಕು. ಈಗ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕನಾಗಿ ಹಾಕ್ಕೊಳ್ಳಿ. ಹೇಗಿದ್ದರೂ ಸಾರಿನ ಪುಡಿ ಮತ್ತೆ ಉಪಯೋಗಿಸ್ತೀವಿ. ಸಾರಿನ ಪುಡಿ ಮನೆಯಲ್ಲಿ ಇಲ್ಲ ಅಂತಂದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಸಾರಿನ ಪುಡಿ ತೊಗೊಂಬಂದು ಮಾಡ್ಬೋದು. ನೋಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಅದನ್ನು ಕೂಡ ಹಾಕ್ಕೊಂಡು ಹದವಾಗಿ ಈ ಥರ ಹುರ್ಕೊಂಬಿಡಬೇಕು. ಇದಕ್ಕೆ ಇವಾಗ ಕಾಯಿ ತುರಿ ಹಾಕ್ಕೊಂಬಿಡಿ. ಕಾಯಿ ತುರಿ ಕೂಡ ಒಂದು ಸ್ವಲ್ಪ ಹುರಿಬೇಕು. ಸಣ್ಣ ಉರಿಯಲ್ಲೇ ಈ ಥರ ಹೊಂಬಣ್ಣ ಬರುವ ಹಾಗೆ ನೀಟಾಗಿ ಹುರ್ಕೋಬೇಕು ಅದನ್ನು. ಇದಕ್ಕೀಗ ಕಾಯಿ ತುರಿ ಹಾಕ್ಕೊಳ್ಳೋಣ. ನೋಡಿ, ಹೊಂಬಣ್ಣ ಬರುವ ಹಾಗೆ ಇದೆ ಅಲ್ವಾ. ಈ ಥರ ಕಲರ್ ಚೇಂಜ್ ಆದ ತಕ್ಷಣವೇ ಕಾಯಿ ತುರಿ ಹಾಕ್ಕೊಂಬಿಡಿ. ಕಾಯಿ ತುರಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು ಎಲ್ಲನೂ ನಾನು, ಕಾಳುಮೆಣಸು 4, ಲವಂಗ 4, ಒಂದು ಸಣ್ಣ ತುಂಡು ಚಕ್ಕೆ, ಒಂದು ಏಲಕ್ಕಿ ಬೇಕಾದರೆ ಹಾಕೋಬೋದು. ನೋಡಿ, ಇವಾಗ ಇದೆಲ್ಲ ಹುರ್ಕೊಂಡಿದ್ದೀವಲ್ವ, ಇದಕ್ಕೆ ಪುಡಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಧನಿಯಾ ಪುಡಿ, ಸಾರಿನ ಪುಡಿ, ಅರಶಿನ ಪುಡಿ. ನಿಮಗೆ ಈ ಪುಡಿಗಳು ಹಾಕಿದ ಮೇಲೆ ಹುರಿಯೋದಕ್ಕೆ ಕಷ್ಟ, ಸೀದೋಗುತ್ತೆ ಅನ್ನೋ ಹಾಗಿದ್ದರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಆ ಬಿಸಿಯಲ್ಲಿ ಅದು ಪುಡಿಯೆಲ್ಲ, ಆದಷ್ಟು ನಾವು ಪುಡಿಯೆಲ್ಲ ಹುರಿದೇ ಇಟ್ಕೊಂಡಿರ್ತೀವಿ, ಸಾಕಾಗುತ್ತೆ. ನೋಡಿ, ಈ ಥರ ಎಲ್ಲನೂ ಹುರ್ಕೊಂಡು ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡಿ. ಒಂದು ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ನೋಡಿ, ಈ ಮಿಕ್ಸರ್ ಜಾರ್ಗೆ ಇದೆಲ್ಲ ಹುರಿದಿರೋ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ಎಸಳು ಹುಣಸೆಹಣ್ಣು ನೀರು ಹಾಕ್ಕೊಂಬಿಟ್ಟು ಗಂಧವಾಗಿ ರುಬ್ಕೋಬೇಕು. ತರಿ ತರಿಯಾಗಿರಬಾರ್ದು, ಸಾರಿಗೆ ಅಲ್ವಾ, ತರಿ ತರಿಯಾಗಿದ್ದರೆ ಚೆನ್ನಾಗಿರಲ್ಲ. ಈ ಥರ ಗಂಧವಾಗಿ ರುಬ್ಕೊಂಬಿಡಬೇಕು. ನೋಡಿ, ಇವಾಗ ಸಾರಿಗೆ ಒಗ್ಗರಣೆ ಇಟ್ಕೊಳ್ಳೋಣ. ಟೊಮಾಟೊ 3 ಟೊಮಾಟೊ ಸಣ್ಣಕ್ಕೆ ಹೆಚ್ಕೊಂಬಿಡಿ. 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಇಂಗು, ಮತ್ತು ತಿರ್ಗಾ ಇವಾಗ ಕರಿಬೇವಿನ ಸೊಪ್ಪು, 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು. ಕರಿಬೇವನ್ನ ನಾನು ಸ್ವಲ್ಪ ಹೆಚ್ಚಾಗಿ ಉಪಯೋಗಿಸ್ತೀನಿ. ಹುರಿಯೋಕ್ಕೂ ಕರಿಬೇವು ಹಾಕ್ಕೊಂಡಿದ್ದೆ, ಇವಾಗ ಮತ್ತೆ ಒಗ್ಗರಣೆಗೂ. ಟೊಮಾಟೊ 1-2, ನಾಟಿ ಟೊಮಾಟೊ ಬೇಡ ಅನ್ನೋರು ಆಪಲ್ ಟೊಮಾಟೊ ಹಾಕ್ಕೋಬೋದು, ಹುಳಿ ಜಾಸ್ತಿ ಬೇಡ ಅಂದರೆ. ಹುಣಸೆಹಣ್ಣು ಕೂಡ ಹಾಕ್ಕೊಂಡಿರ್ತೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮಾಟೊ ಎಲ್ಲ ನೀಟಾಗಿ ಬೆಂದ ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ವ, ಆ ಮಸಾಲೆನ ಹಾಕ್ಕೊಂಬಿಡಬೇಕು. ಎಲ್ಲ ಪದಾರ್ಥಗಳನ್ನ ಹುರಿದುಬಿಟ್ಟು ಅದನ್ನು ರುಬ್ಬಿಟ್ಕೊಂಡಿದ್ವಲ್ವ, ಆ ಮಸಾಲೆನ ಇದಕ್ಕೆ ಬೆರೆಸ್ಕೊಂಬಿಡಬೇಕು. ಮಸಾಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ತಕ್ಷಣವೇ ಕಟ್ಟು ತೆಗೆದಿಟ್ಟಿದ್ವಿ ನಾವು ಬೇಳೆಕಟ್ಟು, ಮತ್ತು ಹೂರ್ಣ ರುಬ್ಬಿದ ಮೇಲೆ ಲಾಸ್ಟಿಗೆ ಕಲ್ಲು ತೊಳೆದಾಗ ಮಿಕ್ಕಿರೋ ನೀರು ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಮಂದುವಾಗಿ ಬರುತ್ತೆ, ಸ್ವೀಟು ಇರು ಬೆಲ್ಲ ಮತ್ತೆ ಬೆರೆಸ್ಬೇಕು ಅಂತ ಇರಲ್ಲ. ಬೇಕಿದ್ದರೆ ನೀವು ಬೆಲ್ಲ ಹಾಕ್ಕೋಬೋದು. ಬೆಲ್ಲ ನಾನು ಸ್ವಲ್ಪ ಕಡಿಮೆ ಉಪಯೋಗಿಸೋದ್ರಿಂದ ತಿರ್ಗಾ ಮತ್ತೆ ಬೆಲ್ಲ ಏನು ಸಪ್ರೇಟಾಗಿ ಹಾಕ್ಕೊಳ್ಳೋದಿಲ್ಲ. ಕಲ್ಲು ತೊಳೆದಿರೋ ನೀರೇ ಅಷ್ಟೇ ಸಾಕು ಅಂತ ಅದಷ್ಟೇ ಹಾಕ್ಕೊಂಬಿಡೋದು. ನೋಡಿ, ವೀಕ್ಷಕ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗಿದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ. ನಾವು ಸ್ವಲ್ಪ ಕಾಯಿ ತುರಿ ಎಲ್ಲದಕ್ಕೂ ಉಪಯೋಗಿಸ್ತೀವಿ, ಚೆನ್ನಾಗಿರುತ್ತೆ ಅಂತ. ಜೀವಕ್ಕೂ ಕೂಡ ಕಾಯಿ ತುರಿ ಒಳ್ಳೆಯದು. ಈಗ ನೋಡಿ, ಮತ್ತೆ ಒಂದು ಸ್ವಲ್ಪ ಹಸಿದು ಕರಿಬೇವು ಸೊಪ್ಪು ನಾನು ಹುರಿಯೋಕ್ಕೂ ಹಾಕ್ಕೊಂಡಿದ್ದೆ, ಮತ್ತು ಆಮೇಲೆ ಒಗ್ಗರಣೆಗೂ ಹಾಕ್ಕೊಂಡೆ. ತಿರ್ಗಾ ಇನ್ನೇನು ಸಾರು ಇಳಿಸ್ಬೇಕಾದ್ರೆ ಈ ಥರ ಹಸಿಯಾಗಿರೋ ಕರಿಬೇವಿನ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಸಾರು ಮಂದವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ರುಬ್ಬಿರೋದು ಸಾರು, ಒಬ್ಬಟ್ಟು ಸಾರು ತುಂಬ ರುಚಿಯಾಗಿರುತ್ತೆ. ನೀವು ಮಾರನೇ ದಿವಸ ಇಟ್ಟರೂ ಕೂಡ ಬಿಸಿ ಮಾಡಿಟ್ಟರೆ ಮಾರನೇ ದಿವಸ ಇನ್ನೂ ರುಚಿಯಾಗಿರುತ್ತೆ. ಹೋಳಿ ಹಬ್ಬ ಬಂದಿರೋದ್ರಿಂದ ಹೂರ್ಣದ ಒಬ್ಬಟ್ಟು ಮತ್ತು ಸಾರು ಮಾಡೋದು ತೋರಿಸಿದ್ದೀನಿ. ಒಂದು ಸಲ ನೀವೆಲ್ಲ ಟ್ರೈ ಮಾಡ್ತೀರಲ್ವಾ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ಥರ ಸಾರು ಮಾಡಿ ಒಬ್ಬಟ್ಟು ಜೊತೆಗೆ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ಒಬ್ಬಟ್ಟು ರೆಡಿಯಾಗಿದೆ, ಹಾಗೆ ಒಬ್ಬಟ್ಟು ಸಾರು ಕೂಡ ರೆಡಿಯಾಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕ.